ಬೇಬಿ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಅಯ್ಯೋ ಪಾಪಿ, ಅಯ್ಯೋ ಬಿಡ ನನ್ನ ಎಣ್ಣೆ, ನನ್ನ ಎಣ್ಣೆ ಬಿಡ, ಅಯ್ಯೋ ಬಿಡ ಬಿಡ ನನ್ನ ಎಣ್ಣೆ. ಹಾಂ, ಎಲ್ಲ ಕುಡಿದ್ಬಿಟ್ಲ ನಿನ್ನ ಮಗ? ತಗೋ, ನನ್ನ ಕೈ ಐತೆ, ನಂಚ್ಕೊಂಡು ತಿನ್ನು. ಅಯ್ಯೋ ಬಿಡ ರಾಕ್ಷಸಿ, ಮೊದಲೇ ಜೋಬಲ್ಲಿ ಕಾಸಿಲ್ಲ, ಈ ನೈಟ್ ಎಣ್ಣೆ ಹೊಡೆದಿಲ್ಲ ಅಂದ್ರೆ ಈ ದೇಹಕ್ಕೆ ನಿದ್ದೆ ಬರಲ್ಲ. ನಾನೇ ಡೈಲಿ ಒಂದೊಂದು ಪೆಗ್ಗಂಗೆ ಕುಡಿತಾ ಇದ್ರೆ ಇವಳು ಎಮ್ಮೆ ಹಿಂಡಿ ಬೂಸ ಕುಡ್ದಂಗೆ ಕುಡಿದ್ಬಿಟ್ಲು. ಕುಡ್ಕಿ ಮಗ, ಇನ್ನೊಂದು ಪೆಗ್ ಕೊಡ್ಸೋ. ಬಾರೇ ಬಾ, ನನ್ನ ರಕ್ತ ಕುಡಿ ಬಾ. ನಾನೇ ಅಷ್ಟೇ, ಬಾರೇ ನನ್ನ ರಕ್ತ ಕುಡಿ ಬಾ. ಬಾರೇ ನಿಮ್ಮ ಅಪ್ಪಂದು, ಬಾರೇ ಬಾ ಕುಡಿ ಬಾ. ಬಾರೇ ನೀವ್ ರಪ್ಪಂದು ಇನ್ನೊಂದು ಪೆಗ್ ಬೇಕಂತೆ. ಇಡ್ಕೊಳ್ಳಿ ಇಡ್ಕೊಳ್ಳಿ. ಸುಂದರವಾಗಿರೋ ಹುಡುಗಿ ನಾಚಿಕೆ ಬಿಟ್ಟು ಬಾರೋ ಹೊಡಗಣ ಅಂತಂದ್ರೆ ಒಳ್ಳೆ ಹೇಳಿ ತರ ಹಾಗಲ್ಲ ಹಾಗಲ್ಲ ಅಂತ್ಯ. ನನಗೆ ಯಾಕೋ ನಿನ್ ಮೇಲೆ ಡೌಟು. ಡೌಟಾ? ಏನ್ ಡೌಟು? ನೀನ್ ಗಂಡ್ಸ ಅಂತ. ಇನ್ನೊಂದ್ಸರಿ ಗಂಡ್ಸ ಗಿಣ್ಸ ಅಂದ್ರೆ ಗಂಟ್ಲು ಗಂಟೆ ತುರ್ಕ್ಬಿಡ್ತೀನಿ. ಸರಿ ಸರಿ, ನೀನು ಇಲ್ಲಿಂದ ಹೋಗು. ಸರಿ ಸರಿ, ನೀನು ಇಲ್ಲಿಂದ ಮೊದಲು ಹೊರಡು. ಓನರ್ ನೋಡಿದ್ರೆ ಪ್ರಾಬ್ಲಮ್ ಮಾಡ್ತಾನೆ. ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಅಯ್ಯೋ, ಬೆಳಬೆಳಗ್ಗೆನೆ ಬಂದು ತಲೆಯೊಳಗಡೆ ಮೆದ್ಲೊಳಗಡೆ ಕೈ ಹಾಕಿ ಅನ್ನ ಕಲಿಸ್ತಾಳ. ಅಯ್ಯೋ ಶಿವನೇ, ಈ ಹುಡುಗಿರಿಗೆ ಏನಾದರೂ ಕುಡಿಯಾಕೆ ಕೊಟ್ಟಿದ್ರೆ ಗಂಡಸು ಮೂಲ ಹಾಕೋಗ್ಲಾ ಕಿತ್ಕೋಬೇಡಿ. ಏನೋ ಮೈಂಡ್ ವಾಯ್ಸ್ ಅಲ್ಲಿ ಒಣಗ್ತಾ ಇದೆಯಾ? ಏನೋ ಮೈಂಡ್ ವಾಯ್ಸ್ ಅಲ್ಲಿ ಒಣಗ್ತಾ ಇದೆಯಾ? ಏನಿಲ್ಲ ಮೇಡಮ್. ಅಲ್ಲ ಕಣೋ, ಗೂಳಿ ತರ ಇದೆಯಾ? ಅಲ್ಲ ಕಣೋ, ಒಳ್ಳೆ ಗೂಳಿ ತರ ಇದೆಯಾ? ಒಂದ್ ಕೆಲ್ಸ ತಗೊಳಕಾಗ್ಲಿಲ್ವೇನೋ ನಿನ್ ಕೈಲಿ? ಹ್ಮ್, ನಮ್ಮ ಹುಡುಗರ್ಗೆ ಕೆಲ್ಸ ತಗೊಳ್ಳೋದು ಬೆಟ್ಟ ಹತ್ತದಷ್ಟೇ ಕಷ್ಟ. ಆದ್ರೆ ಹುಡುಗಿರ್ಗೆ ಕೆಲ್ಸ ತಗೊಂಡಿರೋನ್ನ ಪಟಾಯಿಸೋದು ಐಸ್ ಕ್ರೀಮ್ ಚಿಪ್ಪದಷ್ಟೇ ಈಸಿ. ನನ್ಗ ಅವೆಲ್ಲ ಗೊತ್ತಿಲ್ಲ. ನೀನು ಆದಷ್ಟು ಬೇಗ ಗೌರ್ಮೆಂಟ್ ಜಾಬ್ ತಗೊಂಡು ನಮ್ಮ ಅಪ್ಪನ ಹತ್ರ ಬಂದು ಹೆಣ್ಣು ಕೇಳು. ಸುಮ್ಮನೆ ಬೇಬಿ, ನನ್ನ ಹತ್ರನೇ ಕಾಮಿಡಿ ಮಾಡ್ಬಿಡ. ಗೌರ್ಮೆಂಟ್ ಕೆಲಸ ಅಂದ್ರೆ ಏನು? ರೋಡ್ ಸೈಡಲ್ಲಿ ಸಿಗೋ ಪಾನಿಪುರಿ ಅನ್ಕಂಡ ಒನ್ ಟು ಒನ್ ಸಿಗಕ್ಕೆ ಗೌರ್ಮೆಂಟ್ನವ್ರು ಕೇಳೋದೇ ಸಾವಿರ ಪೋಸ್ಟು. ಅದಕ್ಕೆ 100,000 ಜನ ಅಪ್ಲಿಕೇಶನ್ ಹಾಕಿರ್ತಾರೆ. ಇನ್ನು ಮಿಕ್ಕಿ 99,000 ಜನ ಹುಡುಗರಿಗೆ ಏನು ಎಣ್ಣೆ ಕೊಡಲ್ವಾ? ನನಗೆ ನಿನ್ನ ಕತೆ ಪುರಾಣ ಎಲ್ಲ ಬೇಡ. ನಮ್ಮ ಅಪ್ಪಂಗೆ ಗೌರ್ಮೆಂಟ್ ಜಾಬಲ್ಲಿರೋ ಅಳಿಯಾನೇ ಬೇಕಂತೆ. ಎಲ್ಲ ಹುಡುಗರು ಎಲ್ಲ ಆಗ್ತಿರು ಗೌರ್ಮೆಂಟ್ ಜಾಬಲ್ಲಿರೋ ಹುಡುಗನೇ ಬೇಕು ಅಂತ ಅಳಿಯಾನೆ. ಎಲ್ಲ ಆಗ್ತಿರು ಗೌರ್ಮೆಂಟ್ ಜಾಬ್ದಲ್ಲಿರೋ ಅಳಿಯಾನೇ ಬೇಕು ಅಂತ ಅಂದ್ರೆ ನಮ್ಮಂತ ಅನ್ಎಂಪ್ಲಾಯ್ಮೆಂಟ್ಗಳೆಲ್ಲ ಗಡ ಮೀಸೆ ಬಿಟ್ಕೊಂಡು ಯಾವ್ದಾದ್ರು ಮಠ ಸೇರ್ಕೋಬೇಕಾಗತ್ತೆ ಅಷ್ಟೇ. ಓಹೋ, ಅದಕ್ಕೇನಾ ಸಾಹೇಬ್ರು? ಓಹೋ, ಅದಕ್ಕೇನಾ ಒಳ್ಳೆ ಗಡ್ಡ ಮೀಸೆ ಬಿಟ್ಕೊಂಡು ಮಠಕ್ಕೆ ಸೇರೋಕೆ ರೆಡಿ ಆಗಿರೋದು? ಹಲೋ, ಎಕ್ಸ್ಕ್ಯೂಸ್ ಮೀ, ಗೌರ್ಮೆಂಟ್ ಕೆಲಸದಲ್ಲಿರೋನು ನಿನಗೆ ಸ್ಟೇಟಸ್ನ ಮನಿನ ಕೊಡ್ತಾನೆ, ಆದ್ರೆ ನಂತರ ಟೈಮು ಲವ್ ಕೊಡಲ್ಲ. ಅದೇ ನನ್ನಂತ ಬ್ಯಾಚುಲರ್ ಮದುವೆ ಅದೇ ಅಂತ ಹೇಳ್ಕೋ. ಅಡುಗೆ ಮಾಡ್ತಾನೆ, ಮನೆ ಕೆಲಸ ಮಾಡ್ತಾನೆ, ವಾರಕ್ಕೊಂದ್ಸರಿ ಸಿನಿಮಾ ಕರ್ಕೊಂಡು ಹೋಗ್ತಾನೆ, ತಿಂಗಳಿಗೊಂದ್ಸರಿ ಬೈಕ್ ರೈಡ್ ಕರ್ಕೊಂಡು ಹೋಗ್ತಾನೆ, ಮಾವನ ಮನೇಲಿ ಏನೋ ಫಂಕ್ಷನ್ ಇದ್ರೆ ತನ್ನ ಸ್ವಂತ ಮನೆ ಅನ್ಕೊಂಡು ಓಡಾಡ್ಕೊಂಡು ಕೆಲಸ ಮಾಡ್ತಾನೆ. ಇಷ್ಟೆಲ್ಲ ಆಫರು ಗೌರ್ಮೆಂಟ್ ಕೆಲಸದಲ್ಲಿರೋ ನೀನು ಕೊಡ್ತಾನೋ ಬಿಡ್ತಾನೋ? ನಾವು ಬೈಕಲ್ಲೆಲ್ಲ ಬರಲ್ಲ, ಕಾರಲ್ಲೇ ಬರೋದು. ನಮ್ಗೆ ಲವ್ ಟೈಮ್ ಎಲ್ಲ ಬೇಡ, ಸ್ಟೇಟಸ್ ಇಂಪಾರ್ಟೆಂಟು. ನಿನ್ಗೆ 6 ತಿಂಗಳು ಟೈಮ್ ಕೊಡ್ತೀನಿ, ಆದಷ್ಟು ಬೇಗ ಜಾಬ್ ಸೇರ್ಕೊಂಡು ನಮ್ಮ ಅಪ್ಪನ ಹತ್ರ ಬಂದು ಹೆಣ್ ಕೇಳು. ಬೇಬಿ ಬೇಬಿ, ನಮ್ಮ ಪ್ಯೂರ್ ಲವ್ಗೆ ನಿನ್ ಕೊಡೋ ವ್ಯಾಲ್ಯೂ ಇಷ್ಟೇನಾ? ಕಣ್ಣಲ್ಲಿ ಯಾವಾಗ್ಲೂ ಕಾಮನೆ ತುಂಬಿರುತ್ತೆ, ನಿಂದು ಪ್ಯೂರ್ ಲವ್ವಾ? ನಿನ್ ಬುಟ್ಕೋಸಿ ಲವ್ನ ತಗೊಂಡೋಗಿ ಯಾವ್ದನ ಕಸದ ಬುಟ್ಟಿಗೆ ಹಾಕು. ನೋಡು, ನಿಂಗೆ 6 ತಿಂಗಳು ಟೈಮ್ ನೋಡು, ನಿನ್ಗೆ 6 ತಿಂಗಳು ಟೈಮ್ ಕೊಡ್ತೀನಿ. ಆದಷ್ಟು ಬೇಗ ಕೆಲ್ಸಕ್ಕೆ ಸೇರ್ಕೊಂಡು ನಮ್ಮ ಅಪ್ಪನ ಹತ್ರ ಬಂದು ಹೆಣ್ಣು ಕೇಳು, ಇಲ್ಲಾಂದ್ರೆ ಹೊಡೋಗೋಣ. ಅದು ಆಗಲ್ಲ ಅಂತಂದ್ರೆ ನಿನ್ ಸಾವು, ನನ್ ಸಾವು, ನನ್ ಸಾವು ಇಲ್ಲೇ ಕಾರಣ ಸುಸೈಡ್ ಮಾಡ್ತಾದ್ರೂ ಜಾಬ್ ತಗೋ. ಅಷ್ಟ್ರಲ್ಲಿ ಯಾವ್ದಾದ್ರು ಜಾಬ್ ತಗೊಂಡು ನಮ್ಮ ಅಪ್ಪನ ಹತ್ರ ಬಂದು ಹೆಣ್ಣು ಕೇಳು, ಆಗಲ್ಲ ಅಂತಂದ್ರೆ ನಿನ್ನ ನಿನ್ನೂ ಸಹಿಸಿ. ಎಲ್ಲಿಂದ 6 ತಿಂಗಳು ನಿಂಗೆ 6 ತಿಂಗಳು
ನಿಮಗೆ 6 ತಿಂಗಳು ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಯಾವ್ದನ ಜಾಬ್ ತಗೊಂಡು ನಮ್ಮ ಅಪ್ಪನ ಹತ್ರ ಬಂದು ಹೆಣ್ ಕೇಳು. ಆಗಿಲ್ಲ ಅಂತ ಅಂದ್ರೆ ಓಡೋಗೋಣ. ಅದು ಆಗಿಲ್ಲ ಅಂತ ಅಂದ್ರೆ ನಿನ್ ಸಾವಿದ್ ನೀನೇ ಕಾರಣ ಅಂತ ಹೇಳಿ ನಿನ್ ಕೈಲೇ ಬರ್ಸಿ ನಿನ್ನ ಕುತ್ತಿಗೆ ಇದ್ದು ಸಾಯಿಸ್ಬಿಡ್ತೀನಿ. ಬಾಯ್.